ಈ ವ್ಯಕ್ತಿ ಹೇಗಿದ್ರು, ಇಲ್ಲಿ ಬಂದಾಗ ಹೇಗಿದ್ರು, ಇವರ ಪರಿಸ್ಥಿತಿ ಹೇಗಿತ್ತು, ಆಮೇಲೆ ಈ ಸ್ಥಳಕ್ಕೆ ಬಂದ ನಂತರ ಅವರ ಜೀವನದಲ್ಲಿ ಆದಂತಹ ಬದಲಾವಣೆಗಳು ಏನೇನು, ಸೊ ನೀವೇ ಅವರ ಬಾಯಿಂದ ಕೇಳಬಹುದು. ಜೊತೆಗೆ ಹಿಂದಿನ ವಿಡಿಯೋದಲ್ಲಿ ತಾವೆಲ್ಲ ನೋಡೇ ಇರ್ತೀರಾ, ಬಿಫೋರ್ ಆಫ್ಟರ್ ಮೊದ್ಲು ಹೇಗಿದ್ರು ಇವಾಗ ಹೇಗಿದ್ರು ಅನ್ನೋದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸರ್ ನೋಡ್ಬೋದಾ ನಾನು ಅಂತದ್ ಏನ್ ರೋಗ ನಾನು ನೋಡ್ಬೇಕಲ್ಲ. ಈ ಪ್ರಪಂಚದಲ್ಲಿ ಯಾರಿಗೂ ಬರದಿರೋದು ನಿಮಗೆ ಬಂದಿದ್ಯಾ? ಒಂದು ಮೈಯೆಲ್ಲ ಇದೆಯಣ್ಣ ತಿರುಗಿಣ. ಮಾದೇವಣ್ಣ ಅವ್ರ ಹತ್ರ ಕೇಳೋಣ ಈ ಕ್ಷೇತ್ರದ ಬಗ್ಗೆ ಹೇಗಿದೆ ಅಂತ. ಅವತ್ತು ನಾನು ಈಗ ಹೋಗ್ಬೇಕು ಅಂತ ಇದ್ದೆ, ಇವಾಗ ಕಾಯಿಲೆಯಿಂದ ಎಲ್ಲಿಗೆ ಹೋಗ್ಬೇಕು ಅಂತ ನಂಜನಗೂಡಲ್ಲಿ ಮುಳುಗುಡ್ಬೇಕು ಅಂತ ಇದ್ದೆ, ತಗೊಂತಾರ ಇಲ್ಲೋ ಹೋಗ್ಬಿಡ ಅನ್ಕೊಂಡಿದ್ದೆ. ಏನಾಯ್ತು ದೇವ್ರ ಮಹಿಮೆಯಿಂದ? ಯಾಕೆ ಹೋಗ್ಬಿಡೋಣ ಅನ್ಸಿ ಏನಾಗಿತ್ತು ನಿಮ್ಗೆ? ಸೂರ್ಯಕದ ಕಾಯಿಲೆ ಬಂದು ಮೈಯೆಲ್ಲ ನನ್ನ ಮೈನ ನಾನೇ ನೋಡಕ್ಕಾಗ್ದಾರೆ ಅಷ್ಟು ಅಸಹ್ಯ ಆಗ್ಬಿಡಿತ್ತು. ಹೇಳ್ಬೋದು ಅಣ್ಣ ಒಂದು ಹತ್ಬಿಡ್ಲ ಬರ್ರಿ, ತಲೆ ಕೆಡ್ಸ್ಕೋಬೇಡಿ, ನಾವಿದ್ದೀವಿ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಈ ಒಂದು ಶ್ರೀ ಧರ್ಮಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದರೆ ಬರೀ ಬಾಯಿ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಒಂದ್ಸತಿ ಭೇಟಿ ಕೊಟ್ಟರೇನೆ ಅದು ಗೊತ್ತಾಗೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಸಕಲ ಕಷ್ಟಗಳಿಗೂ ಸಕಲ ನೋವುಗಳಿಗೂ ಎಷ್ಟೇ ನಿಮ್ಮ ಮನಸ್ಸಲ್ಲಿ ಸಾಕಷ್ಟು ತೊಂದರೆಗಳಿದ್ರು ಆ ತೊಂದರೆಗೆ ಪರಿಹಾರ ನೀಡ್ತಕ್ಕಂಥ ನಾನು ನಂಬಿರ್ತಕ್ಕಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರ ಪವಾಡ ಒಂದೆರಡಲ್ಲ, ಅದನ್ನ ನಾವು ಆಲ್ರೆಡಿ ಕರ್ನಾಟಕದಾದ್ಯಂತ ನೋಡ್ತಾ ಇದ್ದೀರಂತ ಭಾವಿಸಿದೀನಿ. ಸೊ ಈಗ ಈ ವ್ಯಕ್ತಿ ಹೇಗಿದ್ರು, ಇಲ್ಲಿ ಬಂದಾಗ ಹೇಗಿದ್ರು, ಇವರ ಪರಿಸ್ಥಿತಿ ಹೇಗಿತ್ತು, ಆಮೇಲೆ ಈ ಸ್ಥಳಕ್ಕೆ ಬಂದ ನಂತರ ಅವರ ಜೀವನದಲ್ಲಿ ಆದಂತಹ ಬದಲಾವಣೆಗಳು ಏನೇನು, ಸೊ ನೀವೇ ಅವರ ಬಾಯಿಂದ ಕೇಳಬಹುದು. ಜೊತೆಗೆ ಹಿಂದಿನ ವಿಡಿಯೋದಲ್ಲಿ ತಾವೆಲ್ಲ ನೋಡೇ ಇರ್ತೀರಾ, ಬಿಫೋರ್ ಆಫ್ಟರ್ ಮೊದ್ಲು ಹೇಗಿದ್ರು ಇವಾಗ ಹೇಗಿದ್ರು ಅನ್ನೋದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಈ ಒಂದು ಕ್ಷೇತ್ರದ ಬಗ್ಗೆ ನಾನು ಹೇಳೋದಕ್ಕಿಂತ ನಿಮಗೆ ಆಲ್ರೆಡಿ ಗೊತ್ತಿದೆ ಹೇಗಿದೆ ಇಲ್ಲಿ, ಎಷ್ಟೋ ಜನ ಕಷ್ಟ ನೋವು ಸಾಕಷ್ಟು ಸಮಸ್ಯೆಗಳನ್ನ ಹೊತ್ಕೊಂಡು ಎಲ್ಲೆಲ್ಲೋ ಹೋಗ್ತೀರಾ. ನಾನು ಒಂದೇ ಒಂದು ಮನವಿ ನಿಮ್ಮಲ್ಲಿ, ನೀವು ಒಂದು ರೂಪಾಯಿ ಕೂಡ ದುಡ್ಡು ಖರ್ಚು ಮಾಡುವ ಹಾಗಿಲ್ಲ, ಇಲ್ಲಿ ಯಾವುದೇ ರೀತಿ ಹರಕೆ ಕಟ್ಟುವ ಹಾಗಿಲ್ಲ ಅಥವಾ ಹಣವನ್ನ ಯಾವುದೇ ರೀತಿ ಕೊಡುವ ಹಾಗಿಲ್ಲ. ಈ ಕ್ಷೇತ್ರಕ್ಕೆ ಒಂದ್ಸತಿ ಭೇಟಿ ಕೊಡಿ, ಈ ಸ್ವಾಮಿಯ ದರ್ಶನ ಪಡೀರಿ, ಇಲ್ಲಿರ್ತಕ್ಕಂಥ ದೇವರ ಮಕ್ಕಳ ಕಷ್ಟವನ್ನ ಕೇಳಿ ಅವರ ನೋವಿಗೆ ಸ್ಪಂದಿಸಿ ನಿಮ್ಮ ಕೈಲಾದಂತ ಸಪೋರ್ಟ್ ಸಹಾಯ ಮಾಡಬಹುದು. ಇಲ್ಲದಿದ್ರೆ ಇಲ್ಲಿಗೆ ಬಂದು ಸ್ವಾಮಿಯ ದರ್ಶನವನ್ನ ಪಡ್ಕೊಂಡು ಹೋಗ್ಬೋದು. ಇಲ್ಲಿ ಬಂದ ನಂತರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ 100% ನಾನು ನಿಮ್ಗೆ ಭರವಸೆ ಕೊಡ್ತೀನಿ. ಅದಕ್ಕೆ ಉದಾಹರಣೆ ಇವರೇ. ಸೊ ಇವ್ರ ಹೆಸರು ಮಾದೇವಣ್ಣ ಅಂತ. ಸೊ ಮಾದೇವಣ್ಣ ಅವ್ರ ಹತ್ರ ಕೇಳೋಣ ಈ ಕ್ಷೇತ್ರದ ಬಗ್ಗೆ ಹೇಗಿದೆ ಅಂತ. ಸರ್ ಅವತ್ತು ನಾನು ಹೋಗ್ಬಿಡ್ಬೇಕು ಅಂತ ಇದ್ದೆ ಸರ್, ಇವಾಗ ಕಾಯಿಲೆಯಿಂದ ಎಲ್ಲಿಗೆ ಹೋಗ್ಬೇಕು ಅಂತ ನಂಜನಗೂಡಲ್ಲಿ ಮುಳುಗುಡ್ಬೇಕು ಅಂತ ಇದ್ದೆ. ಆದ್ರೆ ಏನ ದಾರಿ ಈ ಕಡೆ ತೋರಿಸ್ತು ಬಂದೆ ಈ ಜಾಗದ ಮಹಿಮೆ ನನ್ನ. ನೀವು ಗೇಟ್ ಇಂದ ಒಳಗ್ ಬರ್ಬೇಕಾದ್ರೆ ಒಂದ್ ಮಾತು ಕೇಳಿದ್ರಂತೆ. ಕೇಳಿದೆ ತಮ್ಮಿ, ನಿಜವಾಗೂ ಹೇಳ್ತೀನಿ, ದೇವರಾಣಿಗೂ ಹೇಳ್ತೀನಿ. ಕೇಳಿದೆ ತಗೊಂತಾರೋ ಇಲ್ಲೋ ಹೋಗ್ಬಿಡ ಅನ್ಕೊಂಡಿದ್ದೆ, ಏನಾಯ್ತು ದೇವ್ರ ಮಹಿಮೆಯಿಂದ? ಯಾಕೆ ಹೋಗ್ಬಿಡೋಣ ಅನ್ಸಿ ಏನಾಗಿತ್ತು ನಿಮ್ಗೆ? ಸೂರ್ಯಕದ ಕಾಯಿಲೆ ಬಂದು ಮೈಯೆಲ್ಲ
ನನ್ನ ಮೈನ ನಾನೇ ನೋಡಕ್ಕಾಗದ್ರೆ ಎಷ್ಟು ಅಸಹ್ಯ ಆಗ್ಬಿಡಿತ್ತು. ಆದ್ರೆ ಇವತ್ತು 90% ಪರವಾಗಿಲ್ಲ, ಇನ್ನೊಂದ್ ಎರಡು ವಾರ ಎಲ್ಲ ವಾಸಿ ಆಗ್ಬಿಡುತ್ತೆ. ಎಷ್ಟು ದಿನಗಳಾಗಿರ್ಬೋದು ಇಲ್ಲಿ ಬಂದು ಸರ್? ಹೆಚ್ಚು ಕಮ್ಮಿ 2 ತಿಂಗಳಾಗಿರ್ಬೋದು ಸರ್. ಎರಡು ತಿಂಗಳಲ್ಲಿ ನೀವು ಎಷ್ಟು ವರ್ಷಗಳಿಂದ ಸರ್? 8 ವರ್ಷದಿಂದ ಅನುಭವಿಸ್ತಾ ಇದೆ ಸರ್ ಈ ಕಷ್ಟನ. ಇವಾಗ ಒಂದ್ 2 ತಿಂಗಳಿಂದ ಸ್ವಲ್ಪ ಪರವಾಗಿಲ್ಲ ಸರ್, 90% ಪರವಾಗಿಲ್ಲ ಸರ್. ಹೇಳ್ಬೇಕು ಅಂದ್ರೆ ಈ ಸ್ವಾಮಿ ಬಗ್ಗೆ ಏನ್ ಹೇಳ್ತೀರಾ? ಈ ಸ್ವಾಮಿ ತುಂಬಾ ಒಳ್ಳೆ ದೇವರು ಸರ್. ನಾನು ಅನ್ಕೊಂಡಂಗೆ ಇಷ್ಟೊಂದು ವಾಸಿ ಆಗತ್ತೆ ಅನ್ಕೊಂಡಿರ್ಲಿಲ್ಲ ಸರ್. ಏನೋ ಇದು ಮಣ್ಣಿನ ಮಹಿಮೆ, ಈ ನೆಲದ ಮಹಿಮೆ ತುಂಬಾ ಚೆನ್ನಾಗಿದೆ. ಸಾಕಷ್ಟು ತೊಂದರೆಗಳಲ್ಲಿ ಸಾವಿರಾರು ಜನ ಬಳಲ್ತಾ ಇದಾರೆ, ಅವ್ರಿಗೆಲ್ಲ ಏನ್ ಹೇಳ್ತೀರಾ ಸರ್? ಎಲ್ಲರೂ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ ಸರ್ ಎಲ್ಲರಿಗೂ. ನಿಮ್ಮ ನಿಮ್ಮ ಒಂದ್ಸತಿ ತೋರಿಸಬಹುದ ಹಾಗೆ ಏನೆಲ್ಲ ಬದಲಾವಣೆ ಆಗಿದೆ ಅಂತ? ಬೇಜಾರು ಬದಲಾವಣೆ ಇದೆ. ಇದು ಮೈನ ಕಿತ್ತ ಚರ್ಮ ಹಂಗೆ ಕಿತ್ಕೊಂಡ್ಬಿಡುತ್ತೆ ಸರ್. ಇವಾಗ ಏನು ಇಲ್ಲ ಸರ್, ಎಲ್ಲ ಹೋಗ್ಬಿಡುದು ಸರ್, ಎಲ್ಲ ಹೋಗ್ಬಿಡುದು. ದೇವ್ರ ಮಹಿಮೆನೋ, ಈ ಮಣ್ಣಿನ ಮಹಿಮೆನೋ, ಹಾಗೂ ನಮ್ಮ ಯಜಮಾನ್ರಾದಂತ ಯೋಗೇಶ್ ಸರ್ ಪ್ರಾವ ಕಷ್ಟನೋ, ಅವರು ಇದಕ್ಕೆ ದಾರಿ ತೋರಿಸಿಲ್ಲ ಅಂತ ನನ್ಗತ್ತಿ ಏನೇನೋ ಆಗ್ಬಿಟ್ರದು. ನಗ್ತಾನೆ ಇರ್ಲಿಲ್ಲ ಸರ್ ನೀವು ಹೇಳಿದ ಮುಖದಲ್ಲಿ, ಅದು ಮೂಲ ಕಾರಣ ನೀವೇ ಸರ್. ಒಳ್ಳೇದಾಗ್ಲಿ. ಹಾಗೆ ನಿಮ್ಗೆ ಕೂಡ ಈ ಚಿಕಿತ್ಸೆಗೆ ಸ್ಪಂದಿಸಿರೋರು ತುಂಬಾ ಜನ ಇದ್ದಾರೆ, ಸೊ ಅವ್ರಿಗೂ ಒಳ್ಳೇದಾಗ್ಲಿ. ವಿಶೇಷವಾಗಿ ಸ್ನೇಹಿತರೆ ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡಿ. ನಾನು ಕೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ, ನಿಮ್ಗೆ ನಂಬಿಕೆ ಇದ್ರೆ, ವಿಶ್ವಾಸ ಇದ್ರೆ, ದೇವರನ್ನ ನೀವು ನಿಜವಾಗ್ಲೂ ನಂಬೋದೇ ಆಗಿದ್ರೆ, ಸರ್ವ ಕಷ್ಟಗಳಿಗೂ ಇಲ್ಲಿ ಪರಿಹಾರ ಉಂಟು. ಒಂದ್ಸತಿ ಭೇಟಿ ಕೊಡಿ. ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡೀಲಿಕ್ಕೆ ಪ್ರತಿ ಶನಿವಾರ ವಿಶೇಷವಾದಂಥ ಪೂಜೆಗಳಿರುತ್ತೆ, ವಿಶೇಷವಾದ ಅಲಂಕಾರ, ಹೋಮ, ಸಾಕಷ್ಟು ಕಾರ್ಯಕ್ರಮಗಳಿರುತ್ತೆ. ಸೊ ತಾವು ಕೂಡ ಇಲ್ಲಿ ಬಂದು ಏನು ಕೊಡೋ ಅಗತ್ಯ ಇಲ್ಲ, ಇಲ್ಲಿ ಬಂದು ಭಗವಂತನ ದರ್ಶನ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ನಾವು ದೇವ್ರ ಮಕ್ಕಳ ಜೊತೆಯಲ್ಲಿ ಒಂದಿಷ್ಟು ಪ್ರಸಾದವನ್ನು ಸ್ವೀಕರಿಸಿ ಭಗವಂತನಿಗೆ ಕೈ ಮುಗಿದು ನಿಮ್ಮ ಸಕಲ ಸಂಕಷ್ಟಗಳಿಗೂ ಇಲ್ಲಿ ಪರಿಹಾರ ಕಟ್ಟಿಟ್ಟ ಬುತ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆದರೆ ಮಾತ್ರ ಈ ಕ್ಷೇತ್ರಕ್ಕೆ ಒಂದ್ಸತಿ ಭೇಟಿ ಕೊಡಿ. ಇವರು ಕೂಡ ಇಲ್ಲಿ ಸೇವೆ ಸಲ್ಲಿಸಿದವರು, ತುಂಬಾ ವರ್ಷಗಳು ಇಲ್ಲಿ ಸೇವೆ ಸಲ್ಲಿಸಿದವರು. ಸೊ ಅವ್ರಿಗೂ ಕೂಡ ಸಾಕಷ್ಟು ತೊಂದರೆಯಿಂದ ಬಳಲ್ತಾ ಇದ್ರು, ಈಗ ಸ್ವಲ್ಪ ಚೇತರಿಕೆ ಆಗಿದ್ದಾರೆ. ಆದಷ್ಟು ಬೇಗ ಇನ್ನೂ ಚೇತರಿಕೆ ಆಗ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾನಿದ್ದೀನಿ. ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ವಿಶೇಷವಾದಂತಹ ಪೂಜೆ ಸಲ್ಲಿಸಿ ಸ್ವಾಮಿಯ ಪ್ರತಿ ಶನಿವಾರ ಅಭಿಷೇಕ ಏನಾಗುತ್ತೆ, ಅಭಿಷೇಕದ ನೀರನ್ನ ಅವರಿಗೆ ಪೋಷಣೆ ಮಾಡಿದೀವಿ. ಇವ್ರಿಗೂ ಕೂಡ ಬಂದಂತ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿತ್ತು. ಅವತ್ತು ಕೂಡ ನಾವು ಅಭಿಷೇಕ ನಮ್ಗೆ ನನ್ನ ಮೇಲೆ ಇರಲಿಲ್ಲ, ಹಾಗೂ ಇಲ್ಲಿ ಬಂದ ಮೇಲೆ ಇನ್ನೂ ಬದುಕಬೇಕು ಅನ್ನಿಸ್ತಿದೆ ಸರ್. ನಮ್ಮ ಬದುಕಿನ ನಂಬಿಕೆ ನನಗೆ ಇರಲಿಲ್ಲ. ಅಭಿಷೇಕದ ನೀರು ಹಾಕದ ಮೇಲೆ ನಿಮ್ಮಲ್ಲಿ ಯಾವ್ದಂತ ಬದಲಾವಣೆಗಳೇನ? ಇವರು ಹೆಂಗ್ ದಾರಿ ತೋರಿಸೋ ಗೊತ್ತಿಲ್ಲ ಸರ್. ತುಂಬಾ ಖುಷಿಯಾಗಿದೆ. ಇವಾಗಂತ ನೀರು ಹಾಕದ್ ಇದ್ದಿದ್ದ ಖುಷಿಯಾಗೋಯ್ತು ಸರ್. ವಿಶೇಷವಾಗಿ ಪ್ರತಿ ಶನಿವಾರ ಸ್ವಾಮಿಗಾದಂತಹ ಅಭಿಷೇಕದ ನೀರನ್ನ ಸಕಲ ಕಷ್ಟಗಳಿದ್ದಂತವರ ಮೈ ಮೇಲೆ ಪೋಷಣೆ ಮಾಡಲಾಗುತ್ತೆ. ಸೊ ಇವ್ರಿಗೂ ಕೂಡ ಬಂದಾಗ ನಾವು ಅಭಿಷೇಕದ ನೀರನ್ನ ಪೋಷಣೆ ಮಾಡಿದ್ವಿ. ಇವಾಗ ಆ ಒಂದು ಆ ಭಗವಂತನ ಆಶೀರ್ವಾದ ಇವ್ರಿಗೆ ಸಿಕ್ಕಿದೆ ಅಂತ ಅನ್ಕೋತೀನಿ. ನೋಡಿ, ಎಷ್ಟೇ ಕಷ್ಟ ಇದ್ದು ಸಾಯ್ಬೇಕು ಅಂತ ತೀರ್ಮಾನ ಮಾಡಿದಂತ ವ್ಯಕ್ತಿಯ ಜೀವನ ಇಷ್ಟು ನಗ್ನಾಗ್ತಾ ಇದೆ. ನೀವು ಕೂಡ ತುಂಬಾ ಜನ ಅನ್ಕೊಂಡಿರ್ತೀರ ಲೈಫ್ ಅಲ್ಲಿ ಕಷ್ಟ ಇದೆ, ನೋವಿದೆ, ನಾನು ತುಂಬಾ ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದೀನಿ ಅಂತ. ಆ ಸಂಕಷ್ಟಗಳಿಗೆ ಏನೇ ಇರ್ಬೋದು, ಈ ಒಂದು ಜಾಗಕ್ಕೆ ಒಂದ್ಸತಿ ಭೇಟಿ ಕೊಡಿ. ಇಲ್ಲಿರ್ತಕ್ಕಂತ ಭಗವಂತನಿಗೆ ಅಭಿಷೇಕ ಆದಂತ ನೀರನ್ನ ನಿಮ್ಮ ಮೈ ಮೇಲೆ ಪೋಷಣೆ ಮಾಡಿಸ್ಕೊಳ್ಳಿ. ಆದಷ್ಟು ನಿಮ್ಗೆ ಒಳ್ಳೇದಾಗತ್ತೆ. ಅದಕ್ಕೆ ನಾನು ಭರವಸೆ, ಯಾಕಂದ್ರೆ ನಾನು ಏನೂ ಇಲ್ದಲೇ ಇವತ್ತು ಇಷ್ಟು ಮಟ್ಟಕ್ಕೆ ಬಂದಿದ್ದೀನಿ, ಅಥವಾ ಇಷ್ಟು ಜನ ನನ್ನ ಪ್ರೀತಿಸ್ತಾರೆ ಅಂದ್ರೆ ನನಗೆ ಆ ಧರ್ಮಶನೇಶ್ವರ ಸ್ವಾಮಿ ಅವ್ರು ಕೊಟ್ಟಂತ ಆಶೀರ್ವಾದ, ಆ ಪ್ರೀತಿ, ಆ ಒಂದು ಏನ್ ಹೇಳ್ಬೇಕಂತ ಗೊತ್ತಿಲ್ಲ, ತಂದೆಯ ಸ್ಥಾನದಲ್ಲಿ ನಿಂತು ನಡೆಸ್ತಾ ಇದಾರೆ. ಈ ರೀತಿ ಎಷ್ಟೋ ಜನ ನೊಂದಂತವ್ರಿಗೆ, ಕಷ್ಟದಲ್ಲಿರುವಂತವ್ರಿಗೆ ಸಹಾಯ ಆಗ್ಲಿ ಅನ್ನೋ ಉದ್ದೇಶಕ್ಕೆ ಅಷ್ಟೇ ಈ ವಿಡಿಯೋ ಮಾಡ್ತಿರೋದು. ಸಾಕಷ್ಟು ಜನ ಎಲ್ಲೆಲ್ಲೋ ಹೋಗಿ ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗದೆ ಒದ್ದಾಡ್ತಿರ್ತೀರಾ. ಒಂದ್ಸತಿ ಈ ಕ್ಷೇತ್ರಕ್ಕೆ ಭೇಟಿ ಕೊಡಿ. ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದದ ಜೊತೆಗೆ ಇಲ್ಲಿರೋ 300 ಕೋಟಿ ದೇವರುಗಳು ಕೂಡ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಜೊತೆಗೆ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರು ಸಕಲ ಕಷ್ಟವನ್ನ ಪರಿಹಾರ ಮಾಡೋದಕ್ಕೆ ಅಂತಾನೆ ಸೊಂಡೆಗುಪ್ಪ ಗ್ರಾಮದಲ್ಲಿ ನೆಲೆ ಊರಿದ್ದಾರೆ. ಕಲಿಯುಗದಲ್ಲಿ ಅಧರ್ಮವನ್ನ ಹೋಗ್ಲಾಡಿಸಿ ಧರ್ಮವನ್ನ ಎತ್ತಿಡಲಿಕ್ಕೆ ಅಂತಾನೆ ಈ ಕ್ಷೇತ್ರದ ಸ್ಥಾಪನೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ಕರ್ನಾಟಕದ ಎಲ್ಲರಿಗೂ ಕೂಡ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಭಗವಂತ ಒಳ್ಳೇದ್ ಮಾಡಲಿ, ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಸಿಗ್ಲಿ. ಹಾಗೆ ಈ ಒಂದು ಕ್ಷೇತ್ರಕ್ಕೆ ಬರೋದನ್ನ ತಪ್ಪದೇ ಮರಿಬೇಡಿ. ದಯವಿಟ್ಟು ಒಂದ್ಸತಿ ಭೇಟಿ ಕೊಡಿ, ಸಾಧ್ಯವಾದಷ್ಟು ಈ ಕ್ಷೇತ್ರದ ಮಹಿಮೆಯನ್ನ ತಿಳ್ಕೊಡಿ. ಥ್ಯಾಂಕ್ ಯು, ನಮಸ್ಕಾರ. ಶನೇಶ್ವರ ಒಳ್ಳೇದ್ ಮಾಡಿ.